ಕೆಲವು ದಿನಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ನ ನಾಯಕರೇ ಬಿ ಕೆ ಹರಿಪ್ರಸಾದ್ ಅವರು ವಾಗ್ದಾಳಿ ಮಾಡಿದರು ಈಗ ಸ್ವಲ್ಪ ಅವರನ್ನ ಸೈಲೆಂಟ್ ಮಾಡಿದ್ದಾರೆ ಹೈಕಮಾಂಡ್ ಹೇಳಿ ಮೂರು ತಿಂಗಳು ಸೈಲೆಂಟ್ ಆಗಿದ್ದ ಬಣಗುದ್ದಾಟ ಈಗ ಮತ್ತೆ ಜೋರಾಗ್ತಾ ಇದೆ ಸೈಲೆಂಟ್ ಆಗಿಯೇ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆಯಾ ಸಿದ್ದರಾಮಯ್ಯ ಟಿ ಬಿ ಕೆ ಹರಿಪ್ರಸಾದ್ ಮಾತನಾಡಿದಕ್ಕೆ ಈಗ ನೋಟಿಸ್ ಕೊಟ್ಟರು ಈಗ ಪೂರ್ಣಾವಧಿ ಸಿಎಂ ಮೂವರು ಡಿ ಸಿಎಂ ಕದನ ದಲಿತ ಸಿಎಂ ಕೂಗು ಎಬ್ಬಿಸಿದ ಬೆನ್ನಲ್ಲೇ ಅಖಾಡಕ್ಕೆ ಸಿದ್ದರಾಮಯ್ಯ ಇಳಿದಿದ್ದಾರೆ ಫಿಫ್ಟಿ ಫಿಫ್ಟಿ ಸಿಎಂ ಕದನ ವರ್ಸಸ್ ಪೂರ್ಣಾವಧಿ ಸಿಎಂ ಕದನಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ ಬಣ ಗುದ್ದಾಟದ ನಡುವೆ ಹೈಕಮಾಂಡ್ ಪ್ರವೇಶ ಮಾಡುತ್ತಾ ಬಹಳ ಗೊತ್ತಾಗ್ತಾ ಇದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಯಾರು ಹೇಳಿದ್ದಾರೆ ಎಲ್ಲ ಹೇಳಿದ್ದಾರೆ ಅದು ಎಲ್ಲಕ್ಕೂ ಅವರವರು ಆ ಸಂದರ್ಭದಲ್ಲಿ ಯಾವೆಲ್ಲ ಮಾತುಕತೆ ಆಗಿದೆ ಅಂತಕ್ಕಂಥದ್ದಕ್ಕೆ ನಮ್ಮ ಯಾರಿಗೂ ಗೊತ್ತಿಲ್ಲ ಅದು ಹೈಕಮಾಂಡ್ಗೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗೊತ್ತಿರ್ಬೋದು ಅವ್ರು ಯಾರು ಎಲ್ಲೂ ಈ ರೀತಿ ಅಂತ ಏನು ವ್ಯಕ್ತಪಡಿಸಿಲ್ವಲ್ಲ ಕಾಂಗ್ರೆಸ್ ಪಕ್ಷ ಪೂರ್ಣಾವಧಿಗಿರಬೇಕು ಸಿದ್ದರಾಮಯ್ಯನವರು ಪೂರ್ಣಾವಧಿಗಿರಬೇಕು ಅಂತ ಹೇಳಿ ನಾನು ಒಬ್ಬನೇ ಅಲ್ಲ ಬಹುತೇಕ ಶಾಸಕರ ಅಭಿಪ್ರಾಯ ಇದೆ ಸಿದ್ದರಾಮಯ್ಯನವರಿಗೆ ಅವಧಿ ಫಿಕ್ಸ್ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಯಾರೇನೇ ಹೇಳ್ಕೊಂಡು ತಿರುಗಿದ್ರು ಕೂಡ ಅಂತಿಮವಾಗಿ ನಿರ್ಣಯ ಆಗಿರ್ತಕ್ಕಂಥದ್ದು ಅಲ್ಲಿ ಅಲ್ಲಿ ಏನಾದ್ರು ನಿರ್ಣಯ ಆಗಿದೆ ಈ ರೀತಿ ಅಂತಕ್ಕಂಥ ಮಾಹಿತಿ ನಮಗೆ ಅಲ್ಲಿಂದ ದೊರಕಿದ್ರೆ ಆಗ ಮಾತ್ರ ನಾವು ಅದರ ಬಗ್ಗೆ ಚರ್ಚೆ ಮಾಡಿ ಅಥವಾ ಯೋಚನೆ ಮಾಡಿ ನಾವು ಹೈಕಮಾಂಡ್ ಅವ್ರಿಗೆ ಮನವರಿಕೆ ಮಾಡ್ತೇವೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ರವೀಶ್ ಅವರಿಂದ ಪಡೆಯೋಣ ರವೀಶ್ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಮೊದಲಿಗೆ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡ್ತಾರೆ ಆಮೇಲೆ ದಲಿತ ಸಿಎಂ ಆಗಬೇಕು ಅಂತಕ್ಕಂಥ ಕೂಗೆದ್ದೇಳುತ್ತೆ ಮೂರು ತಿಂಗಳಿಂದ ತಣ್ಣಗಾಗಿದ್ದ ಪೂರ್ಣಾವಧಿ ಸಿಎಂ ಏಕಾಏಕಿ ಶುರುವಾಗುತ್ತೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಬಣ ಗುದ್ದಾಟ ಅಂತಕ್ಕಂಥದ್ದು ಮೊದ್ಲಿಂದನೂ ಇದೆ ಸ್ವಲ್ಪ ತಣ್ಣಗಾಗಿತ್ತು ಈಗ ಮತ್ತೆ ಶುರುವಾಗಿದೆ ಅಂತ ಅನ್ಸಲ್ವಾ ಅರವಿಂದ್ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಬೆಳವಣಿಗೆಯನ್ನು ಗಮನಿಸಬಹುದು ಸಿದ್ದರಾಮಯ್ಯ ವಿರುದ್ಧ ಆ ಒಂದು ವಿರೋಧಿ ಬಣ ಯಾವಾಗ ಸ್ಟ್ರಾಂಗ್ ಆಗುತ್ತೋ ಆಗ ಸಿದ್ದರಾಮಯ್ಯ ಬಣದಿಂದಲೂ ಕೂಡ ಬೇರೆ ಬೇರೆ ರೀತಿಯ ಟ್ರಿಕ್ಸ್ಗಳು ಮತ್ತೆ ಗೇಮ್ ಪ್ಲಾನ್ ಹೊರಗಡೆ ಬರದೇ ಬರುತ್ತಾ ಇದೆ ಯಾಕೆಂದರೆ ಚುನಾವಣೆಗೂ ಮುಂಚೆಯೂ ಕೂಡ ಇದೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಆಗ್ತಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿತ್ತು ಅಂದರೆ ಸಿದ್ದರಾಮೋತ್ಸವವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣ್ಣದಿಂದ ಆಕ್ಷೇಪ ವ್ಯಕ್ತವಾದಂಥ ಸಂದರ್ಭದಲ್ಲೂ ಕೂಡ ಆಗಲೂ ಕೂಡ ಇದೇ ಸಿದ್ದರಾಮಯ್ಯ ಬಣದ ಕೆ ಎನ್ ರಾಜಣ್ಣ ಆಗಿರ್ಬೋದು ರಾಯರೆಡ್ಡಿ ಆಗಿರೋ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಿಡಿದೆದ್ದು ಒಂದು ರೀತಿಯಲ್ಲಿ ಸಿ ಎಂ ಕ್ಯಾಂಡಿಡೇಟ್ ಅನ್ನೋದ್ರು ಕೂಡ ಹೋಗಿದ್ರು ಅಂದರೆ ಜಮೀರ್ ಅಹಮದ್ ಆದಿಯಾಗಿ ಎಲ್ಲರೂ ಕೂಡ ಅದಾದ ಬಳಿಕ ಅದನ್ನು ತಣ್ಣಗ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿತು ಈಗಲೂ ಕೂಡ ಎಲ್ಲೋ ಒಂದು ಕಡೆ ಬಿ ಕೆ ಹರಿಪ್ರಸಾದ್ ರವರು ಆ ಒಂದು ಅರಮನೆ ಮೈದಾನದಲ್ಲಿ ನಡೆದಂಥ ಒಂದು ಸಮಾವೇಶದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಒಂದು ರೀತಿಯಲ್ಲಿ ಆ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ಜೊತೆಗೆ ಎಲ್ಲೋ ಒಂದು ಕಡೆ ಈ ಒಂದು ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಅಂತಲೂ ಕೂಡ ಸಿದ್ದರಾಮಯ್ಯ ಬಣ್ಣ ಆರೋಪ ಮಾಡ್ತಾಯಿದ್ರು ಹಾಗಾಗಿ ಹೈಕಮಾಂಡ್ಗೂ ಕೂಡ ಬಿಸಿ ಮುಟ್ಟಿಸ್ಬೇಕು ಅನ್ನೋ ದೃಷ್ಟಿಯಿಂದನೂ ಕೂಡ ಈ ಒಂದು ಬೆಳವಣಿಗೆಗಳು ಕೂಡ ನಡೆದಿತ್ತು ಹಾಗಾಗಿ ಈ ಒಂದು ಸಿದ್ದರಾಮಯ್ಯ ಬಣದಿಂದ ಈಗ ಮತ್ತೆ ಪೂರ್ಣಾವಧಿ ಸಿ ಎಂ ಆಗಿರ್ತಕ್ಕಂಥದ್ದು ಅಂದರೆ ನೀವು ಆ ರೂಟಲ್ಲಿ ಬಂದರೆ ನಾವು ಈ ರೂಟಲ್ಲಿ ಬರ್ತೀವಿ ಅನ್ನೋದು ಸಿದ್ದರಾಮಯ್ಯ ಬಣದ ಟ್ರಿಕ್ಸ್ ಆಗಿದೆ ಹಾಗಾಗಿ ಈ ಗೇಮ್ ಪ್ಲಾನ್ ಎಲ್ಲಿ ತನಕ ನಡೆಯುತ್ತೆ ಕಾದು ನೋಡಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ತನಕ ಇರಲಿಲ್ಲ ದಲಿತ ಸಿ ಎಂ ಕೂಗನ್ನು ಯಾವಾಗ ಎಂಟ್ರಿ ಕೊಡಿಸಿದ್ರು ಯಾವಾಗ ಪ್ರಸ್ತಾಪವನ್ನು ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ರು ಆಗ್ಲೇ ಕೆ ಎನ್ ರಾಜಣ್ಣ ಅವರು ಈಗ ಪೂರ್ಣಾವಧಿ ಸಿ ಎಂ ಪ್ರಸ್ತಾಪವನ್ನು ಮುಂದಿಟ್ಟಿರ್ತಕ್ಕಂಥದ್ದು ಜೊತೆಗೆ ಮೂವರು ಡಿ ಸಿ ಎಂ ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಇನ್ನಿಬ್ರು ಡಿ ಸಿ ಎಂ ಆಗಬೇಕು ಅಂತಲೂ ಕೂಡ ಅದನ್ನು ಆಗ್ರಹ ಪಡಿಸಿದ್ದಾರೆ ಬಹಿರಂಗವಾಗಿ ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಬಣಗುದ್ದಾಟ ನಡೀತಾ ಇದೆ ಒಂದು ವೇಳೆ ಏನಾದರೂ ನೀವು ಸಿದ್ದರಾಮಯ್ಯನವ್ರನ್ನ ಕೆಣಕದ್ದೇ ಆದರೆ ನಾವು ಕೂಡ ರೆಡಿ ಇದ್ದೇವೆ ಅನ್ನೋ ಸಂದೇಶವನ್ನ ಒಂದು ರೀತಿಯಲ್ಲಿ ಪಾಸ್ ಮಾಡೋದಕ್ಕೆ ಈ ಪ್ಲಾನ್ ಆಗಿರ್ತಕ್ಕಂಥದ್ದು ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಹೇಗೆ ಮಧ್ಯಪ್ರವೇಶ ಮಾಡುತ್ತೆ ಇದೆಲ್ಲವನ್ನು ಕೂಡ ನಿಲ್ಲಿಸುತ್ತೆ ಅನ್ನೋ ಕೂಡ ಕಾದ್ ಓಕೆ ರವೀಶ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಬಟ್ ಹೈಕಮಾಂಡ್ ಈಗಲೇ ಮಧ್ಯಪ್ರವೇಶ ಮಾಡುತ್ತಾ ಅನ್ನೋದು ಒಂದು ಪ್ರಶ್ನೆ ಯಾಕೆಂದರೆ ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ಕರ್ನಾಟಕದವರೇ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇವೆಲ್ಲ ಗೊತ್ತಿಲ್ಲ ಅಂತ ಏನಿಲ್ಲ ಹಾಗಾಗಿ ಮುಂದೆ ಲೋಕಸಭಾ ಚುನಾವಣೆಯನ್ನು ಇಟ್ಕೊಂಡು ಈ ಬಣಾಬದೆಯ ಬಡಿದಾಟ ಅನ್ನೋದು ಸರಿಯಲ್ಲ ಅಂತಕ್ಕಂಥದ್ದನ್ನು ಮನಗಂಡು ಈಗಲೇ ಅದಕ್ಕೆ ಬ್ರೇಕ್ ಹಾಕ್ತಾರ ಅಂತಕ್ಕಂಥದ್ದನ್ನು ಕಾದ್ ನೋಡಬೇಕು